ಯಾವುದೇ ವಶೀಕರಣವಾದರೂ ಕ್ಷಣ ಮಾತ್ರದಲ್ಲೇ ನಿಮ್ಮ ಕೈವಶ ಮಾಡಿಕೊಳ್ಳುತ್ತಾರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮಗೆ ಯಾವ ವಿಷಯವನ್ನು ತಿಳಿಸುತ್ತೇನೆ ಎಂದರೆ, ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗವಾಗಿದ್ದರೆ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಮನೆಯಲ್ಲಿ ಬಹಳಷ್ಟು ಕಿರಿಕಿರಿ ವಾತಾವರಣ ಸೃಷ್ಟಿಯಾಗಿದ್ದರೆ, ಅದರಿಂದ ಪರಿಹಾರವನ್ನು ಯಾವ ರೂಪದಲ್ಲಿ ಮಾಡಬೇಕು ಎಂದು, ಅದಕ್ಕಾಗಿ ಇರುವುದು ಈ ಅಗೋರ ನಾಗ ಸಾಧುಗಳ ವಿಧಿವಿಧಾನಗಳ ಮಹಾಪೂಜೆಯ ತಂತ್ರ ಮತ್ತು ಇದರಿಂದ ಫಲ ಹೇಗೆ ಸಿಗುತ್ತದೆ. ನಿಮ್ಮ ಮೇಲೆ ವಾಮಾಚಾರಗಳ ಪ್ರಯೋಗದ ದೃಷ್ಟಿಯಾಗಿದ್ದರೆ ಅದನ್ನು ಹೇಗೆ ದೂರ ಮಾಡಬಹುದು? ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದವರು ಅದನ್ನು ಹೇಗೆ ಹಿಂಪಡೆಯಬೇಕು? ಶಕ್ತಿಶಾಲಿಯಾದ ಮಂತ್ರ ಯಾವುದರಿಂದ ಸಿದ್ಧಿಯಾಗುತ್ತದೆ? ಇವೆಲ್ಲವನ್ನು ವಿಡಿಯೋ ಮುಖಾಂತರ ನೋಡಿ. ಹಾಗೂ ನಿಮ್ಮ ಯಾವುದೇ ಘೋರ ಗುಪ್ತ ನಿಗೂಢ ಸಮಸ್ಯೆಗಳು ಇದ್ದರೂ ನಮ್ಮ ನಂಬರಿಗೆ ಒಂದು ಕರೆ ಮಾಡಿ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಸ್ವಾಗತ. ವೀಕ್ಷಕರೇ, ನೀವು ಪ್ರೀತಿಸಿದ ಹುಡುಗಿ ಹೌದಾ? ನೀವು ಎಷ್ಟೋ ವರ್ಷಗಳಿಂದ ಪ್ರೀತಿ ಮಾಡಿರ್ತೀರಿ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನೀವಿಬ್ಬರೂ ದೂರ ಆಗಿದೆ, ಅಥವಾ ನಿಮ್ಮ ಹುಡುಗಿ ನಿಮ್ಮ ಮಾತು ಕೇಳ್ತಾ ಇಲ್ಲ, ಮದುವೆಗೆ ಒಪ್ತಾ ಇಲ್ಲ, ಎಷ್ಟೋ ವರ್ಷ ಪ್ರೀತಿ ಮಾಡಿ ಇವಾಗ ಗುರುಗಳೇ ಮದುವೆಗೆ ಒಪ್ತಾ ಇಲ್ಲ, ಅವರು ಮನೆಯಲ್ಲಿ ತೋರಿಸಿದ ಹುಡುಗನ್ನೇ ಮದುವೆ ಆಗ್ತಾ ಇದ್ದಾಳೆ ಅಂತ ಏನಾದರೂ ತಲೆ ಕೆಡಿಸ್ಕೊಂಡಿದ್ರೆ, ಇವತ್ತು ನಾನು ಹೇಳುವಂಥ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ, ನೀವು ಎಲ್ಲೇ ಇದ್ರೂ ಹುಡುಗಿ ನಿಮ್ಮ ಹುಡುಗಿ ಕ್ಷಣಾರ್ಧದಲ್ಲಿ ವಶೀಕರಣ ಆಗ್ತಾಳೆ. ವೀಕ್ಷಕರೇ, ನೀವು ಹೇಳಿದ ರೀತಿಯಲ್ಲೇ ಕೇಳ್ತಾಳೆ. ನೀವು ಹೋಗಂದರೆ ಹೋಗಬೇಕು, ಬಾ ಅಂದರೆ ಬರಬೇಕು, ನಿಮ್ಮನ್ನು ಬಿಟ್ಟರೆ ಯಾರನ್ನೂ ಮದುವೆ ಆಗಬಾರ್ದು. ಆ ರೀತಿಯಾಗಿ ಬಲಿಷ್ಠವಾಗಿ ಅವಳ ಮೇಲೆ ಈ ವಶೀಕರಣದ ಪ್ರಯೋಗ ಆಗುತ್ತೆ. ಯಾವ ರೀತಿ ಮಾಡಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಕಿರಿಕಿರಿ ಅಥವಾ ನಿಮ್ಮಿಂದ ಯಾರಾದರೂ ದೂರ ಆಗಿದ್ದರೆ ವೀಕ್ಷಕರೇ, ನೀವು ಸುಲಭವಾಗಿ ಅವ್ರನ್ನ ವಶೀಕರಣವನ್ನು ಮಾಡ್ಕೋಬೋದು. ನೀವು ಕೂತ್ಕೊಂಡು ಜಾಗದಲ್ಲೇ ಮಾಡ್ಬೋದು, ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ವೀಕ್ಷಕರೇ, ನಾನು ಹೇಳುವ ರೀತಿಯಲ್ಲಿ ಮಾಡಿ ನೀವು ಯಾರನ್ನ ಬೇಕಾದರೂ ಕ್ಷಣಾರ್ಧದಲ್ಲಿ ವಶೀಕರಣವನ್ನು ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋದು ವೀಕ್ಷಕರೇ, 2 ತುಳಸಿ ಎಲೆ, ಉಪ್ಪು, 1 ಕಪ್ಪು ಬಟ್ಟೆ. ವೀಕ್ಷಕರೇ, 1 ತುಳಸಿ ಎಲೆ ಮೇಲೆ ನಿಮ್ಮ ಹೆಸರನ್ನು ಬರೀಬೇಕು, 1 ತುಳಸಿ ಎಲೆ ಮೇಲೆ ಯಾರನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕು ಅವರ ಹೆಸರನ್ನು ಬರೀಬೇಕು. ಅದಾದ ನಂತರ ವೀಕ್ಷಕರೇ, 2 ತುಳಸಿ ಎಲೆಯನ್ನು ಉಪ್ಪಲ್ಲಿ ಹಾಕಿ ಸಂಪೂರ್ಣವಾಗಿ ಆ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು. ಕಟ್ಟುಬಿಟ್ಟು ವೀಕ್ಷಕರೇ, ರಾತ್ರಿ ನೀವು ಮಲಗ್ತಿರಲ್ಲ, ದಿಂಬು ಕೆಳಗಡೆ ಇಡಬೇಕು. ಆ ದಿಂಬು ಕೆಳಗಡೆ ಇಡುವ ಮುಂಚೆ ಒಂದು ಮಂತ್ರವನ್ನು ವೀಕ್ಷಕರೇ ಕಣ್ಣು ಮುಚ್ಚಿ ಜಪನೆ ಮಾಡಬೇಕು. ಆ ಮಂತ್ರ ಏನಂದರೆ, ಓಂ ಕಾಮದೇವಾಯ ವಶಂ ವಶಂ ಸ್ವಾಹ. ಈ ಮಂತ್ರವನ್ನು ವೀಕ್ಷಕರೇ 108 ಬಾರಿ ಜಪನೆ ಮಾಡಿ ಆ ಒಂದು ಕಪ್ಪು ಗಂಟನ್ನು ನಿಮ್ಮ ದಿಂಬು ಕೆಳಗಡೆ ಇಟ್ಕೊಳ್ಳಿ. ಅದಾದ ನಂತರ ವೀಕ್ಷಕರೇ, ನಿಮ್ಮ ಹುಡುಗಿ ಮನೆ ಇರುವಂಥ ಯಾವುದಾದ್ರೂ ಮರಕ್ಕೆ ನೇರವಾಗಿ ಕಟ್ಟಬೇಕು. ನಿಮ್ಮ ಹುಡುಗಿ ಮನೆಗೆ ಅಥವಾ ಅವರು ಇರುವಂಥ ದಿಕ್ಕಿಗೆ ನೇರವಾಗಿ ಕಟ್ಟಿ ವೀಕ್ಷಕರೇ ಕಟ್ಟು ನೋಡಿ. ಕೆಲವೇ ನಿಮಿಷಗಳಲ್ಲಿ, ನಾನು ಹೇಳೋದು ಬೇಡ, ಕ್ಷಣಾರ್ಧದಲ್ಲಿ ಅವರು ವಶೀಕರಣ ಆಗ್ತಾರೆ. ನೀವು ಹೇಳಿದ ನೀವು ಎಲ್ಲಿ ಇರ್ತೀರೋ ಅವರಾಗಿ ನಿಮ್ಮ ಹತ್ರ ಬರ್ತಾರೆ. ಇದೊಂದು ಗ್ಯಾರಂಟಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.